ಮುಂಬೈನಲ್ಲಿ ಇರಬೇಕಾದ್ರೆ ಅಲಿ ಅಬ್ಬಾಸ್ಗೆ ಐಸಿಸ್ ಜೊತೆ ನಿರಂತರ ಕಾಂಟ್ಯಾಕ್ಟ್ ಬೆಳೆಯುತ್ತೆ, ಅಲ್ಲಿಂದ ಬೆಂಗಳೂರಿಗೂ ಶಿಫ್ಟ್ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಬಾಸ್ ಬಾಂಬೆಯಲ್ಲಿ ಇರಬೇಕಾದ್ರೆ ಕೂಡ ಪ್ರೈವೇಟ್ ಕಂಪನಿ ಕೆಲಸ, ಕೋಟಿಗಟ್ಟಲೆ ದುಡ್ಡು, ಐಷಾರಾಮಿ ಜೀವನ, ಆರಾಮಾಗಿರ್ಬೋದು. ಗಂಡ ಹೆಂಡ್ತಿರೋ ಹೆಂಡತಿ ಗೊತ್ತಾಗುತ್ತೆ ಒಂದಿನ ಮುಂಬೈನಲ್ಲಿ ಇರ್ಬೇಕಾದ್ರೆ ನನ್ನ ಗಂಡನ್ಗೆ ಐಸಿಸ್ ಜೊತೆ ಸಂಪರ್ಕ ಇದೆ ಅಂತ ಹೇಗೋ ಏನೋ ತಿಳ್ಕೊಂಡ್ಲು ಗೊತ್ತಾಯ್ತು. ಆಗ ಅವನ ಹೆಂಡತಿ ಆತನನ್ನ ಬದಲಾಯಿಸಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಯಾರಿಗೂ ಗೊತ್ತಿಲ್ಲ, ಹೆಂಡತಿಗೆ ಮಾತ್ರ ಗೊತ್ತು. ಆತನನ್ನ ಬದಲಾವಣೆ ಮಾಡೋದಕ್ಕೆ ಹೆಂಡತಿ ಗಂಡನನ್ನ ಮುಂಬೈಯಿಂದ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾಳೆ. ಬಿಕಾಸ್ ದೂರ ಇಟ್ಟರೆ ಒಂದಷ್ಟು ದೂರ ಇರ್ತಾನೆ, ಇವನು ಆ ಸಂಪರ್ಕ ಕಡಿತಗೊಳಿಸುತ್ತೆ, ಬಿಡಿಸಬಹುದು ಅಂತ, ಒಳ್ಳೆ ಜೀವನ ಸಾಗಿಸಬಹುದು ಅಂತ. ಒಳ್ಳೆ ಹೆಣ್ಣುಮಗಳು ಹಂಗೆ ನೋಡಕ್ ಹೋದ್ರೆ ಬೆಂಗಳೂರಿಗೆ ಬಂದರೂ ಕೂಡ ತನ್ನ ಹಳೆಯ ಚಾಳಿಯನ್ನ ಬಿಟ್ಟಿಲ್ಲ ಅಲಿ ಅಬ್ಬಾಸ್. ಈಗ ಅದಕ್ಕೆ ಪೇ ಮಾಡಬೇಕಷ್ಟೇ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಅರೆಸ್ಟ್ ಆದ ಶಂಕಿತರ ಜೊತೆ ಸಂಪರ್ಕದಲ್ಲಿದ್ದ, ನಿರಂತರವಾಗಿ ಐಸಿಸ್ ಗ್ರೂಪ್ಗಳಲ್ಲಿ ತಮ್ಮ ಚಟುವಟಿಕೆಗಳ ಬಗ್ಗೆ ಸಂಭಾಷಣೆ ನಡೆಸಿದ್ದಾನೆ ಈ ಅಲಿ ಅಬ್ಬಾಸ್. ಏನ್ ದುರಂತ ನೋಡಿ, ಇಲ್ಲೇ ಇರುವುದು, ಇಲ್ಲೇ ಕೋಟಿಗಟ್ಟಲೆ ಸಂಬಳ ತಗೊಳ್ಳೋದು, ಇಲ್ಲೇ ಬದುಕನ್ನು ಕಟ್ಕೊಳ್ಳೋದು, ಈ ದೇಶಕ್ಕೆ ದೇಶದ್ರೋಹ ಮಾಡೋದು, ಇದು ಪ್ರಾಬ್ಲಮ್. ಹೆಂಡತಿ ಚೈನ್ ಮಾಡಕ್ಕೆ ನೋಡ್ತಾಳೆ, ಆದರೆ ಆತ ತನ್ನ ಚಾಳಿಯನ್ನು ಬಿಡಲ್ಲ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಿರ್ತಾನೆ. ಮುಂಬೈಯಿಂದ ಬೆಂಗಳೂರಿಗೆ ಬಂದರೂ ಕೂಡ ಆತ ಮತ್ತದೇ ಚಾಳಿಯನ್ನು ಮುಂದುವರಿಸ್ತಾನೆ. ಇದು ನಡೀತಿದ್ದಂಥ ದುರಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.